ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಭಾವನ ಲಾಗ್ಸ್ ಯೂಟ್ಯೂಬ್ ಚಾನಲ್. ಇನ್ನೆಲ್ಲ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ, ಇವತ್ತು ನಾನು ಪುಷ್ಟಿ ಪೌಡ್ರಿಂದ ಏನು ಪಾಪುಗೆ ಏನು ರೆಸಿಪಿನ ಮಾಡಿಕೊಡ್ತೀನಿ ಅಂತ ನಿಮಗೂ ಸಹ ಶೇರ್ ಮಾಡ್ಕೊತಾ ಇದ್ದೀನಿ. 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಈ ಥರ ಪುಷ್ಟಿ ಪೌಡ್ರನ್ನ ಸಹ ಕೊಡ್ತಾರೆ. ಒಬ್ರೊಬ್ಬರು ಬಿಸಾಕ್ತಾರೆ, ನಮ್ಮ ಹೊಟ್ಟೆಗೆ ಹೋಗೋದಿಲ್ಲ, ಮಕ್ಕಳು ಹೊಟ್ಟೆಗೆ ಹೋಗೋದಿಲ್ಲ. ಮನೇಲಿ ಮಾಡಿರೋದಕ್ಕಿಂತ ತುಂಬಾ ಪೌಷ್ಟಿಕಾಂಶದಿಂದ ಇರುತ್ತೆ ಈ ಪೌಡರು. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ನೀವು ಮಾಡ್ಕೊಂಡು ತಿನ್ಬೋದು, ಇಲ್ಲ ಅಂತ ಅಲ್ಲ, ಮಕ್ಕಳಿಗೂ ಮಾಡಿಕೊಡಿ. ಮಕ್ಕಳು ಸಖತ್ತು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದು ಉಚಿತ ಕೊಡ್ತಾ ಇರೋದು, ದುಡ್ಡಿಗೇನು ನಿಮಗೆ ಕೊಡೋದಿಲ್ಲ, ಓಕೆನಾ? ಇದಕ್ಕೆ ಎಲ್ಲದಕ್ಕೂ ಪೌಷ್ಟಿಕಾಂಶ, ಹೆಸರುಬೇಳೆ ಇರ್ಬೋದು, ಬೆಲ್ಲ ಇರ್ಬೋದು, ಸಾಲ್ಟ್ ಇರ್ಬೋದು, ಎಲ್ಲನೂ ಸಹ ಹಾಕಿದ್ದಾರೆ. ಎಲ್ಲ ಕಾಳನ್ನೂ ಸಹ ಹಾಕಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಎಸೆಯೋದು, ತಂದು ಮನೇಲೆ ಇಟ್ಕೊಂಡು ತುಂಬ ದಿನಗಳಾದಮೇಲೆ ಮತ್ತೆ ನೀವು ಏನು ಮಾಡ್ಬೋದು ಅಂತ ನೋಡೋದು, ಅದೆಲ್ಲ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ. ಈ ರೆಸಿಪಿನ ನೋಡ್ಕೊಂಡು ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ಬೆನಿಫಿಟ್ಸಿಗೆ ಏನು ತೊಂದರೆನೂ ಸಹ ಆಗೋದಿಲ್ಲ, ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳ ದೇಹಕ್ಕೆ. ನೀವೇ ನೋಡ್ತಾ ಇರ್ಬೋದು ಚಿತ್ರದಲ್ಲಿ, ನನ್ನ ವಾಯ್ಸ್ ಸ್ವಲ್ಪ ಆವಾಗವಾಗ ಸ್ವಲ್ಪ ಇದ ಒಂಥರ ಗಂಟಲೆ ಕಡ್ತಂಗೆ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೊಂದು ಪ್ಯಾನ್ಗೆ ಸ್ವಲ್ಪ 3 ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊತ ಇದ್ದೀನಿ. ಏನಕ್ಕಪ್ಪ ಅಂದರೆ ಇದು ಪ್ಯಾಕೆಟೆಲ್ಲ ಇರೋದ್ರಿಂದ ನಾವು ಸ್ವಲ್ಪ ರವೆನ ಹೆಂಗೆ ಹುರ್ಕೊತೀವಿ ಆ ಥರ ನಾವು ಇದನ್ನು ಸಹ ಹುರ್ಕೊಳ್ಳೋಣ. ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಒಂದು ಬ್ರೌನ್ ಕಲರ್ ಬರೋಷ್ಟು ಹುರ್ಕೊಂಡ್ರೆ ಮುಗ್ದು ಹೋಗಿಬಿಡುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಮಕ್ಕಳು ತಿನ್ನಲಿಲ್ಲ ಅಂದರೆ ಇನ್ನೇನಕ್ಕೆ ವೇಸ್ಟ್ ಮಾಡ್ತೀರಾ, ದನಕರುಗಳಿಗೆ ಹಾಕಿ ಅಂತಲೂ ಸಹ ಹೇಳೋದಿಲ್ಲ. ನೀವೇ ಏನಾದರೂ ರೆಸಿಪಿ ಮಾಡ್ಕೊತೀನಿ, ನಿಮಗೂ ತಿನ್ನೋಕ್ಕಾಗಲಿಲ್ಲ ಅಂದರೆ ದನಗಳು ನಮ್ಮ ಥರನೇ ಅಲ್ವಾ, ಅವಕ್ಕೂ ಹಾಕಿ, ನಾನೇನು ಬೇಡ ಅಂತಲೂ ಸಹ ಹೇಳೋದಿಲ್ಲ. ಹುರ್ಕೊಂಡಾಯಿತು, ಇವಾಗ ಹುರ್ಕೊಂಡಾದ್ಮೇಲೆ ನಾನು ಸ್ವಲ್ಪ ದ್ರಾಕ್ಷಿ ಮತ್ತು ಬಾದಾಮಿನ ಇಲ್ಲ ಗೋಡಂಬಿ ಏನಿರುತ್ತೆ ಅದು ನಿಮ್ಮ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತುಪ್ಪನಾದರೂ ಹಾಕೊಬೋದು. ನಾನು ತುಪ್ಪ ಇರಲಿಲ್ಲ ಮನೇಲಿ, ದಾಳ ತುಪ್ಪ, ಅದಕ್ಕೋಸ್ಕರ ನಾನು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ 1/4 ಗ್ಲಾಸಷ್ಟು ನೀರನ್ನ ಹಾಕ್ಕೊತ ಇದ್ದೀನಿ. ಜಾಸ್ತಿ ಪಾಕ ಆದರೆ ಚೆನ್ನಾಗಲ್ಲ, ಸ್ವಲ್ಪ ಆದರೆ ಓಕೆ ಆಗುತ್ತೆ. ಈಗ ಸ್ವಲ್ಪ ನೀರು ಬೆಚ್ಚಗಾದ್ಮೇಲೆ ನಾನು 1 ಸ್ಪೂನಷ್ಟು ಸ್ಪೂನಷ್ಟು ನಾನು ಟೇಸ್ಟ್ ಮಾಡ್ಕೊತ ಇದ್ದಾರೆ ಬೆಲ್ಲನ ಹಾಕೊಂಡ್ ಚೆನ್ನಾಗಿರ್ಬೇಡಿ. ಮಕ್ಕಳು ಊಟ ತಿಂಡಿ ಎಲ್ಲ ಬಿಟ್ಟಿರ್ತಾರೆ, ಸ್ವಲ್ಪ ಪಾಕನೆ ಇಟ್ಟಿಟ್ಕೊಂಡು ಮಾಡ್ಕೊತ ಇರೋದು. ಚೆನ್ನಾಗಿ ಹಾಕೊಂಡು ಮನೇಲಿ ಹೇಗೆ ಮುದ್ದೆ ತಿರುಗ್ತೀವಿ ಆ ಥರ ಮುದ್ದೆ ದ್ರಾಕ್ಷಿ ಹೇಗೆ ಮಾಡ್ತೀವಿ ಒಟ್ಟಿಗೆ ಚೆನ್ನಾಗಿ ಹಸಿಟ್ಟೇನು ತೆಳ್ಳಗೇನು ಆಗೋದಿಲ್ಲ. ಒಂದು 15 ದಿನ ಇಟ್ಟರೆ ಈ ಥರ ಬಂದಿದೆ ಆಲ್ರೆಡಿ. ನಾನು ಒಂದೇ ನೋಡ್ತಾ ಇರ್ಬೋದು ಅದು ವೀಡಿಯೋ ಸ್ವಲ್ಪ. ಇವಾಗ ನಾನು ಸ್ವಲ್ಪ ತುಪ್ಪನ ತಗೊಂಡು ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಕಟ್ಕೊತ ಇದ್ದೀನಿ. ಪಾಪ ಸ್ವಲ್ಪ ಸಣ್ಣ ಇರೋದ್ರಿಂದ ನಾನು ಎಲ್ಲದಕ್ಕೂ ತುಪ್ಪನ ಸಹ ಆ್ಯಡ್ ಮಾಡ್ತೀನಿ. ಇವಾಗ ನಾವು ಒಂದೊಂದೇ ಆಗಿ ಕಟ್ಕೊಂಡ್ಬಿಟ್ಟು ಸ್ವಲ್ಪ ವೇಸ್ಟ್ ಮಾಡಿಬಿಡ್ತಾರೆ. ಚಿಕ್ಕ ಚಿಕ್ಕ ತುಪ್ಪನ ಹಾಕೊಂಡು ಚೆನ್ನಾಗಿ ಏನಕ್ಕೆ ಕಟ್ಕೊತಿದ್ದಾರೆ ಅನ್ಕೊಂಡ್ಬಿಡಿ. ನನ್ನ ಪಾಪ ಎಷ್ಟು ತಿನ್ನಕ್ಕಾಗುತ್ತೆ ಅಷ್ಟು ಕಟ್ಕೊತ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಮಾಡ್ತಾ ಮಾಡ್ತಾನೆ ಎರಡು ತಿನ್ಕೊಂಡ್ಬಿಟ್ಟೆ. ಅದೇ ಸಮಯಕ್ಕೆ ಪಾಪನ ಸಹ ಎದ್ರು ಕೊಟ್ಟೆ, ತುಂಬಾ ಎಂಜಾಯ್ ಮಾಡ್ಕೊತಿದ್ರು. ಸರ್ಕಾರದ ಲಡ್ಡು ತುಂಬ ವೇಸ್ಟ್ ಯಾಕೆ ಮಾಡ್ತೀರಾ ಈ ಥರ, ನೀವು ಮಾಡ್ಕೊತೀನಿ. ಬೇರೆಯವರೆಲ್ಲ ಚಕ್ಲಿ ಕೋಡ್ಬಳೆ ಎಲ್ಲನೂ ಟ್ರೈ ಮಾಡಿದ್ದಾರೆ, ನಾನು ಅವ್ರ ಪ್ಯಾಕೆಟ್ ಮೇಲೆ ಏನು ಬರ್ತಿದ್ದಾರೆ ಅದನ್ನು ಸಹ ಟ್ರೈ ಮಾಡಿದೆ. ಬೇರೆದೆಲ್ಲ ಮಾಡ್ಕೊಂಡು ತುಂಬ ಸುಮ್ಮನೆ ವೇಸ್ಟ್ ಯಾಕೆ ಮಾಡಬೇಕು ಅಂತ ಒಂದು 9 ಲಾಡಷ್ಟು ಆಯಿತು. ನಾನು ಇವಾಗ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನಾನಲ್ಲಿ ಮಾತಾಡ್ತಿರೋದು ವೀಡಿಯೋ ವಾಯ್ಸ್ ಕೇಳಿಸಿಲ್ಲ, ನಾನು ಇವಾಗ ಅದಕ್ಕೆ ವಾಯ್ಸ್ನ ಮತ್ತೆ ಎಕ್ಸ್ಟ್ರಾ ಕೊಟ್ಟೆ. 1 7 8 ಸಹ ಲಾಡನ್ನು ಸಹ ಆಯಿತು. ಪಾಪಗೆ 1 3 4 ದಿನ ಬರುತ್ತೆ, ಬೆಳಗ್ಗೆ 1 ಸಂಜೆ 1 ಕೊಟ್ಟರೆ ತುಂಬಾ